ತುಂಬಾ ಆಶ್ಚರ್ಯ ನನಗೆ. ಸತೀಶ್ ಜಾರಕಿಹೊಳಿ ಅವರು ಹೋಗಿಲ್ಲ ಅಂದ್ರೆ ಓಕೆ, ಏನೋ ಸಮಕಾಲಿಕರು ಹಿರಿಯರು ಸ್ನೇಹ ಇದಕ್ಕೋಸ್ಕರ ಹೋಗಿಲ್ಲ ಅಂತ ನಾನು ಅನ್ಕೋಬಹುದು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಸೀವ್ ಮಾಡದಿರೋದು ಏಳು ಅದ್ಭುತಗಳಲ್ಲಿ ಎಂಟನೇ ಅದ್ಭುತ, ಅದು ಬಹಳ ಆಶ್ಚರ್ಯ ನನಗೆ. ಏನಕ್ಕೆ ಅಂತ ಇದೊಂದು ನಿಗೂಢವಾಗಿದೆ ಅಂದ್ರೆ ಬೆಳಗಾವಿ ಅಂತ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ ಅಂತ ಅನ್ಸ. ನಾನು ಹೇಳ್ತೀನಲ್ಲ, ಕಾವೇರಿ ನಮ್ಮಲ್ಲುಟ್ಟಿ ಹರಿಯೋದು ತಮಿಳ್ನಾಡಿಗೆ, ಸಮಸ್ಯೆಗಳು ಹುಟ್ಟೋದು ಬೆಳಗಾವಿಯಲ್ಲಿ, ಹರ್ಕಂಬರೋದು ಬೆಂಗಳೂರು. ಅಂದ್ರೆ ಲಕ್ಷ್ಮೀ ಬಳಕರ್ ಬೆಳಗಾವಿ ಸ್ಟ್ರಾಂಗ್ ಅಂತೀರ ಸರ್ ಅವ್ರಿಗೆ? ಅಂದ್ರೆ ಸ್ಟ್ರಾಂಗ್ ವೀಕು ನನಗೆ ಗೊತ್ತಿಲ್ಲ, ಸ್ಟ್ರಾಂಗ್ ವೀಕು ಅಂತ ಹೇಳಕ್ಕೆ ನಾನೇನು ಕುಸ್ತಿ ನಡೆಸ್ತಾ ಇದ್ದೆ ನೋಡ್ರಿ. ಅವರು ಉಪಮುಖ್ಯಮಂತ್ರಿಗಳು, ಇಡೀ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಅವ್ರು ಎಲ್ಲಿ ಬೇಕಾದ್ರೂ ಹಸ್ತಕ್ಷೇಪ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಆಡಳಿತ ಮಾಡ್ಬೋದು, ಅದನ್ನ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ. ದೇಶದಲ್ಲಿ ಸಚಿವರಾಗಿಯೇ ಅವರ ಹಸ್ತಕ್ಷೇಪ ಮಾಡಿ ಅಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ಜಗಳ ಆಗಿ ಸರ್ಕಾರ ಬಿದ್ದು ಕಾರಣ ಆಗಿದೆ ಸರ್, ಈಗ ಮತ್ತೆ ಅದೇ ರೀತಿಯಾಗಿ ಆಗ್ತಾ ಇದೆ ಅನ್ನೋದು ಒಂದು ಅಪಾರ ನೋಡ್ರಿ. ಅದು ಅವ್ರ ಸರ್ಕಾರ, ಕಳೆದ ಬಾರಿ ನಮ್ಮ ಸರ್ಕಾರ ನಾವಿದ್ವಿ, ಇವತ್ತು ಅವರು ಸರ್ಕಾರದಲ್ಲಿ ಏನು ಸಮಸ್ಯೆಗಳು ಬರ್ತೈತೆ ನಮಗೆ ಗೊತ್ತಿಲ್ಲ. ಆದರೆ ನೋಡೋಣ, ನಾವಂತೂ ಸುಮ್ಮನಂತೂ ಕುಂತ್ಕೊಳ್ಳಲ್ವಲ್ಲ. ಅಂದ್ರೆ ಅವರು ದಾರಿ ಮಾಡಿಕೊಟ್ರೆ ನೀವು ರೆಡಿ ಇದ್ದೀರಿ ಸರ್ ಸರ್ಕಾರ? ದೇವಾನುದೇವತೆಗಳ ತಥಾಸ್ತು ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಅವ್ರ ಬಾಯಿ ಮಾತು ನಾವೇ ಹೇಳ್ತಾ ಇದ್ದೀವಿ, ಅವ್ರ ಬಾಯಿ ಮಾತನೇ ಕೈ ಹಾಕಿದ್ದಾರೆ ಅಂದರೆ ಏನು? ತಥಾಸ್ತು ಅಂದರೆ ಹಾಕ್ಬಿಡೋದು.